बाल गंगाधर तिलक राष्ट्रीयतेय परिकल्पने बाल गंगाधर तिलक द आइडिया आफ् नेशनलिज्म ओंदु घटनेयिंद इदन्नु प्रारंभिसुव मे 10 1928 रंदु पूनद गायकवाड ईग इदन्नु केसरीवाड अंत करितारे नारायणपेट एंबुवल्लि सुमारु 200 जनर विविध जाति नंबिकेगळ मुख्यवागि दलितरल्लु सेरिसिकोंडु ओंदु सामुदायिक ऊटवन्नु आयोजिसलागुत्तदे ಈ ಊಟವನ್ನು ಆಯೋಜಿಸಿದವರು ಶ್ರೀಧರ್ ಬಲವಂತ್ ತಿಲಕ್ ಅಂತ ಹೇಳಿ ಇವರು ಲೋಕಮಾನ್ಯ ಬಾಲ ಗಂಗಾಧರ್ ತಿಲಕ್ ರವರ ಮಗ ಈ ಊಟಕ್ಕೆ ವಿವಿಧ ಗಣ್ಯರನ್ನು ಇವರು ಆಹ್ವಾನಿಸುತ್ತಾರೆ ವಿವಿಧ ನಂಬಿಕೆ ಜಾತಿಗಳಿಗೆ ಸೇರಿದವರು ಇದಕ್ಕೆ ಬರುವ ಓರ್ವ ಗಣ್ಯ ವ್ಯಕ್ತಿ ಯಾರು ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಬಾಲ ಗಂಗಾಧರ್ ತಿಲಕ್ ರವರ ಮಗ ಶ್ರೀಧರ್ ಬಲವಂತ್ ತಿಲಕ್ ರವರ ಆಪ್ತ ಗೆಳೆಯ 1925 ರ ನಂತರ ಇವರ ಗೆಳೆತನ ನಿರಂತರವಾಗಿ ಮುಂದುವರಿಯುತ್ತದೆ 1927 ರಲ್ಲಿ ಅಂಬೇಡ್ಕರ್ ರವರು ಮಹಾದ ಸತ್ಯಾಗ್ರಹ ಚೌಡಾರ್ ಕೆರೆಯ ನೀರನ್ನು ದಲಿತರು ಕುಡಿಯುವ ಸತ್ಯಾಗ್ರಹವನ್ನು ಮಾಡಿದ ನಂತರ ಅಂಬೇಡ್ಕರ್ ರವರು ಅವರ ಮೇಲ್ಜಾತಿ ಗೆಳೆಯರನ್ನು ಸೇರಿಸಿಕೊಂಡು ಒಂದು ಸಮಾಜ ಸಮತಾ ಸಂಘ ಅಂತ ಪ್ರಾರಂಭಿಸುತ್ತಾರೆ ಅದರ ಒಂದು ಶಾಖೆಯನ್ನು ಶ್ರೀಧರ್ ಬಲವಂತ್ ತಿಲಕ್ ರವರು ತಮ್ಮ ಗಾಯಕವಾಡದಲ್ಲಿ ಪ್ರಾರಂಭಿಸುತ್ತಾರೆ ಸೊ ಇದರ ಜೊತೆ ಈ ಸಂಘದ ಸಹಭಾಗಿತ್ವದಲ್ಲಿ ಈ ಸಹಭೋಜನ ಆಯೋಜಿಸಲಾಗುತ್ತದೆ ಇದನ್ನು ಈ ಊಟ ಆಯೋಜಿಸುವುದನ್ನು ಮತ್ತು ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರುವುದನ್ನು ವಿರೋಧಿಸಿ ಪುಣದ ಪಟ್ಟಭದ್ರ ಹಿತಾಸಕ್ತಿಗಳು ಶ್ರೀಧರ್ ಬಲವಂತ್ ಪಂತ್ರವರ ಮೇಲೆ ಊಟ ರದ್ದುಪಡಿಸುವಂತೆ ಒತ್ತಡ ಹೇರುತ್ತಾರೆ ಯಾವುದಕ್ಕೂ ಬಲವಂತ್ ಮಣಿಯದೆ ಇದ್ದಾಗ ಊಟ ಮುಂದುವರಿಸುವುದು ಅಂತ ಖಾತರಿಯಾಗಿ ಅಂಬೇಡ್ಕರ್ ಬರುವುದು ಕೂಡ ಗ್ಯಾರಂಟಿ ಆದ ನಂತರ ಊಟದ ದಿನ ಊಟ ಪ್ರಾರಂಭವಾಗುವುದಕ್ಕಿಂತ ಸ್ವಲ್ಪ ಮೊದಲು ಅಂಬೇಡ್ಕರ್ ಬಂದಿರ್ತಾರೆ ಕರೆಂಟ್ ಆಫ್ ಮಾಡ್ತಾರೆ ಲೈಟ್ ತೆಗೀತಾರೆ ಲೈಟ್ ತೆಗೆದು ಗೊಂದಲ ಸೃಷ್ಟಿಸುವ ಪ್ರಯತ್ನಗಳನ್ನು ಮಾಡಿದಾಗ ಶ್ರೀಧರ್ ತಿಲಕ್ ರವರು ಅವರ ಗೆಳೆಯರ ಜೊತೆ ಸೇರಿ ಬೇರೆ ಪರ್ಯಾಯ ಬೆಳಕಿನ ವ್ಯವಸ್ಥೆಯನ್ನು ಲ್ಯಾಂಟರ್ನ್ಗಳ ಮೂಲಕ ಮಾಡಿ ಊಟ ಶಾಂತಿಯುತವಾಗಿ ನಡೆಯುವ ಹಾಗೆ ಕಾರ್ಯಕ್ರಮ ಸಕ್ಸಸ್ ಆಗುವ ಹಾಗೆ ಮಾಡ್ತಾರೆ ಆ ನಂತರ ಶ್ರೀಧರ್ ಬಲವಂತ್ ಬಂದ್ ಮತ್ತು ಜಾತಿ ಪಟಭದ್ರ ಹಿತಾಸಕ್ತಿಗಳ ನಡುವೆ ಪುಣದಲ್ಲಿ ನಿರಂತರ ಸಂಘರ್ಷಗಳು ಕಿರುಕುಳಗಳು ನಡೆದು ಅದೇ ವರ್ಷ 1928 ರಲ್ಲಿಯೇ ಶ್ರೀಧರ್ ತಿಲಕ್ ರವರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಮತ್ತು ತನ್ನ ಡೆತ್ ನೋಟ್ ತನ್ನ ಆತ್ಮಹತ್ಯಾ ಪತ್ರದಲ್ಲಿ ಅದನ್ನು ಅವರು ಅಂಬೇಡ್ಕರ್ ಅವರಿಗೆ ಬರೆಯುತ್ತಾರೆ ನೆನಪಿಟ್ಟುಕೊಳ್ಳಿ ಡೆತ್ ನೋಟ್ ಅಂಬೇಡ್ಕರ್ ಹೆಸರಲ್ಲಿ ಬರೆದು ಅಂಬೇಡ್ಕರ್ ಅವರ ಜಾತಿ ವಿನಾಶ ಹೋರಾಟಕ್ಕೆ ಎಲ್ಲ ಶುಭವನ್ನು ಹಾರೈಸುತ್ತಾರೆ ಅವರ ನಿಧನದ ಸುದ್ದಿಯ ನಂತರ ಅಂಬೇಡ್ಕರ್ ಅವರು ಬರೆಯುತ್ತಾರೆ ಯಾರಾದರೂ ಲೋಕಮಾನ್ಯ ಎನ್ನುವಂಥ ಕೀರ್ತಿಗೆ ಅರ್ಹರಿದ್ದರೆ ಲೋಕಮಾನ್ಯ ಎನ್ನುವಂಥ ಟೈಟಲ್ ಪಡೆಯಲಿಕ್ಕೆ ಯಾರಾದರೂ ಸಮರ್ಥರು ಇದ್ದರೆ ಅದು ಶ್ರೀಧರ್ ಬಲವಂತ್ ತಿಲಕ್ ಮಾತ್ರ ಅಂತ ಹೇಳಿ ರಾಷ್ಟ್ರೀಯತೆ ಎನ್ನುವುದು ನಾವು ಎನ್ನುವ ಭಾವನೆ ನಾವು ಎನ್ನುವ ಭಾವನೆಗಳು ಬೆಳೆಯಬೇಕಾದರೆ ಶ್ರೇಣಿಯುತ ಅಸಮಾನತೆಗಳು ಮುರಿಯಬೇಕು ಅವಕಾಶ ಸಮಾನತೆಗಳು ಎಲ್ರಿಗೂ ಸಿಗಬೇಕು ಎನ್ನುವಂಥ ಅರ್ಥವನ್ನು ಕೊಡಲಿಕ್ಕೋಸ್ಕರ ಈ ಘಟನೆಯನ್ನು ಹೇಳ್ತಾ ಮುಂದಿನ ವಿವರಣೆ ನೋಡಿ 1890 ಬಾಲ್ ಗಂಗಾಧರ್ ತಿಲಕ್ ರವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರ್ತಾರೆ 1907 ಸೂರತ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಮಂದಗಾಮಿ ತೀವ್ರಗಾಮಿ ಬಣಗಳಾಗಿ ವಿಭಜನೆ ಆಗ್ತದೆ 1914 ಪ್ರಥಮ ಜಾಗತಿಕ ಮಹಾಯುದ್ಧ ಪ್ರಾರಂಭ ಆಗ್ತದೆ ಒಮ್ಮೆ ಈ ಇಡೀ ಅವಧಿಯನ್ನು ನಾವು ನೋಡಿದರೆ ಇದು ಜಾಗತಿಕ ಮಹಾಯುದ್ಧ ಆರಂಭವಾಗುವುದಕ್ಕಿಂತ ಮೊದಲಿನ ಜಗತ್ತು ಈ ಜಗತ್ತಿನಲ್ಲಿ ಈ ಸಮಯದಲ್ಲಿ ರಾಜಕೀಯ ಪ್ರಜ್ಞೆಯೊಂದಿಗೆ ಅಂದರೆ ತಮ್ಮ ಬದುಕಿನ ಪರಿಸ್ಥಿತಿಗಳ ಕುರಿತು ಆಲೋಚನೆ ಮಾಡಿ ಬದುಕುವುದು ಅಂತ ಹೇಳಿದರೆ ಜ್ವಾಲಾಮುಖಿಯ ಮೇಲೆ ಬದುಕಿದಂತೆ ಅಂತ ಹೇಳಿ ಓರ್ವ ಚರಿತ್ರೆಗಾರ ಅಭಿಪ್ರಾಯ ಪಡ್ತಾರೆ
living with political consciousness prior to the World War I was like living on a volcano anta heli nodi idi jagattannu omme gamanisi russia da kranti 1905 rinda prarambhavagutade karmika krantiya prayatnagalu mexico dalli 1910 rinda janaru shoshaneya viruddha kranti prarambhistare चीना दल्ले 1911 रल्ले शोषणे विरुद्ध वसाहतु शक्ति विरो शोषणे विरोधिसी होराटगळु प्रारंभवागुत्तवे आयरलैंड इंग्लैंड दब्बाळिकेयन्नु विरोधिसी होम रूल चळवळि 1912 रल्ली प्रारंभवागुत्तदे भारतदल्लि 1905 रल्ली बंगालद विभजने आद नंतर राष्ट्रीयतेय चळवळि तीव्रवागि बेळेयुत्ता होगुत्तदे सो ई संदर्भद जगत्ते ओंदु तर तीव्रगामी चिंतनेय जगत्तु तीव्रगामी चिंतनेगळु बेळेयुवुदु यावाग अंत हेळिद्रे अन्यायगळु जास्ति आदाग जगत्तिनल्लि वसाहतुशाही बेनेगळु नोवुगळु अन्यायगळु जास्ति आद संदर्भदल्लि तीव्रगामी चिंतनेगळु बेळेयुत्तवे मत्तु अदक्के भारतवु कूड होरतु अल्ल सो ई हिन्नेलेयल्लि ಏನಾಗ್ತದೆ ಬಾಲಗಂಗಾಧರ್ ತಿಲಕ್ ರವರು ನಾಯಕರಾಗಿ ಭಾರತದಲ್ಲಿ ಮೂಡಿ ಬರ್ತಾರೆ ಭಾರತದ ರಾಷ್ಟ್ರೀಯ ಹೋರಾಟಗಾರರಿಗೆ ಇವರು ಲೋಕಮಾನ್ಯ ತಿಲಕ್ ಆದರೆ ಬ್ರಿಟಿಷ್ ಚರಿತ್ರಕಾರ ವ್ಯಾಲೆಂಟೈನ್ ಚಿರೋಲ್ ಎನ್ನುವಂತವರು ಅಥವಾ ಬ್ರಿಟಿಷ್ ಪ್ರಭುತ್ವವನ್ನು ಪ್ರತಿಪಾದಿಸುವವರು ಇವರನ್ನು ಫಾದರ್ ಆಫ್ ಇಂಡಿಯನ್ ಅಂಡ್ರೆಸ್ಟ್ ಅಂತ ಹೇಳಿ ಕರೀತಾರೆ ಅಂಡ್ರೆಸ್ಟ್ ಅಂತ ಹೇಳಿದರೆ ಗೊಂದಲಗಳು ಪ್ರತಿರೋಧಗಳು ಭಾರತದ ಪ್ರತಿರೋಧಗಳ ತಂದೆ ಅಂತ ಹೇಳಿ ತಿಲಕ್ರವರನ್ನು ಕರೀತಾರೆ ಸೋ ಈ ಹಿನ್ನೆಲೆಯಲ್ಲಿ ನಾವು ತಿಲಕ್ರವರ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು ತಿಲಕ್ರವರ ರಾಜಕಾರಣ ಪ್ರಮುಖವಾಗಿ ನಮಗೆ ಕಾಣುವುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವೇದಿಕೆಯಲ್ಲಿ 1885 ರಲ್ಲಿ ಪ್ರಾರಂಭವಾದ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭದಲ್ಲಿ ಭಾರತದ ಇಂಗ್ಲಿಷ್ ಶಿಕ್ಷಣ ಪಡೆದ ಮೇಲ್ಜಾತಿ ಪುರುಷರ ನಾಯಕತ್ವದಲ್ಲಿ ಬೆಳೆಯುತ್ತದೆ ಇವರು ಇಂಗ್ಲಿಷ್ ಶಿಕ್ಷಣ ಪಡೆದ ಭಾರತೀಯ ಮೇಲ್ಜಾತಿಯ ಪುರುಷರು ಉದಾರವಾದಿ ತತ್ವಗಳಿಂದ ಪ್ರೇರೇಪಿತರಾಗ್ತಾರೆ ಮಾನವ ಗಣತೆ ಪ್ರಭುತ್ವ ಅಥವಾ ಸರ್ಕಾರ ನಿರಂಕುಶ ಅಧಿಕಾರಗಳನ್ನು ಚಲಾಯಿಸುವುದನ್ನು ವಿರೋಧಿಸುತ್ತಾರೆ ಕಾನೂನಿನ ಆಡಳಿತವನ್ನು ಪ್ರತಿಪಾದಿಸುತ್ತಾರೆ ಸೋ ಇದರಿಂದ ಪ್ರೇರೇಪಿತವಾದ ನಾಯಕರನ್ನು ಕೆಲವು ಸಲ ನಾವು ಕರೀತೇವೆ ಬ್ರೌನ್ ಇನ್ ಕಲರ್ ವೈಟ್ ಇನ್ ಟೇಸ್ಟ್ ಅಂಡ್ ಮ್ಯಾನರ್ಸ್ ಅಂತ ಹೇಳಿ ಇವರು ನೋಡಲಿಕ್ಕೆ ಗೋಧಿ ವರ್ಣದ ಕಪ್ಪು ವರ್ಣದ ಭಾರತೀಯರು ಆದರೆ ಇವರ ಟೇಸ್ಟ್ ಅಂಡ್ ಮ್ಯಾನರ್ಸ್ ಇವರ ರುಚಿಗಳಲ್ಲಿ ಇವರು ಇಂಗ್ಲಿಷರೇ ಅಂತ ಹೇಳಿ ಸೊ ಇವರು ಭಾರತವನ್ನು ಶಿಕ್ಷಣದ ಮೂಲಕ ಸುಧಾರಣೆಗಳ ಮೂಲಕ ಮನವಿ ರಾಜಕೀಯದ ಮೂಲಕ ಸಾಂವಿಧಾನಿಕ ಕ್ರಮಗಳನ್ನು ಪ್ರತಿಪಾದಿಸುವ ಮೂಲಕ ನಿಧಾನವಾಗಿ ಸುಧಾರಿಸಬೇಕು ಮತ್ತು ನಿಧಾನವಾಗಿ ಭಾರತದಲ್ಲಿ ಸ್ವರಾಜ್ಯ ಬೆಳೆಯಬೇಕು ಅಂತ ಹೇಳಿ ಪ್ರತಿಪಾದಿಸುತ್ತಾರೆ ಇವರನ್ನೇ ಕಾಂಗ್ರೆಸ್ಸಿನ ಮಂದಗಾಮಿ ಬಣ ಅಂತ ಹೇಳಿ ಅಥವಾ ಮಾಡರೇಟ್ ಗ್ರೂಪ್ ಅಂತ ಹೇಳಿ ಪರಿಗಣಿಸಲಾಗುತ್ತದೆ ಸೊ ಇದು ಕಾಂಗ್ರೆಸ್ ರಾಜಕೀಯದ ಮೊದಲ ಅವಧಿ ಪ್ರಪಂಚದಾದ್ಯಂತ ವಸಾಹತುಶಾಹಿ ಶೋಷಣೆಗಳು ಹೆಚ್ಚಾದ ಹಾಗೆಯೇ ಶೋಷಣೆಗಳಿಗೆ ಜನರ ಪ್ರತಿರೋಧಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ ಮತ್ತು ಪ್ರತಿರೋಧದ ನೆಲೆಗಳು ಬೇರೆ ಬೇರೆಯಾಗಿರ್ತವೆ ಈಗ ರಷ್ಯಾದಲ್ಲಿ ಅಥವಾ ಚೀನಾದಲ್ಲಿ ಪ್ರತಿರೋಧ ಆರ್ಥಿಕ ಶೋಷಣೆಯ ಸುತ್ತ ಹೆಚ್ಚು ಬೆಳೆಯುತ್ತಾ ಹೋದರೆ ಭಾರತದಲ್ಲಿ ಪ್ರತಿರೋಧಕ್ಕೆ ಒಂದು ವಿಶೇಷ ನಂಬಿಕೆಗಳ ಅಂಶ ಸೇರ್ತದೆ ಮತೀಯ ಆಸ್ಮಿತೆಗಳನ್ನು ಬಳಸಿಕೊಂಡು ಜನರನ್ನು ಒಂದಾಗಿಸಿ ಪ್ರತಿರೋಧಗಳನ್ನು ಮಾಡುವ ರಾಜಕೀಯ ಏನು ಇರಲಿ ಸೊ ಈ ಸಂದರ್ಭದಲ್ಲಿ ಮನವಿ ರಾಜಕೀಯದಿಂದ ಬೇಸತ್ತ ಭಾರತೀಯ ಮಹಾಜನ ವರ್ಗದ ನಾಯಕತ್ವ ಮಹಾಜನ ವರ್ಗ ಅಂದರೆ ಮೇಲ್ ಅಂತಸ್ತಿನ ನಾಯಕತ್ವ ಮಂದಗಾಮಿ ಮನವಿ ರಾಜಕೀಯದಿಂದ ಪಿಟಿಷನ್ ಪಾಲಿಟಿಕ್ಸ್ನಿಂದ ಬೇಸತ್ತು ನೇರ ಡೈರೆಕ್ಟ್ ಆ್ಯಕ್ಷನ್ನತ್ತ ತಿರುಗಿಸಿದೆ ಸ್ವರಾಜ್ಯ ಸ್ವದೇಶಿ ಬಾಯ್ಕಾಟ್ ಬಹಿಷ್ಕಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ಪಾಶ್ಚಾತ್ಯ ಶಿಕ್ಷಣ ಅಲ್ಲ ರಾಷ್ಟ್ರೀಯ ಶಿಕ್ಷಣ ಆಕರ್ಷಕ ಮೌಲ್ಯಗಳಾಗ್ತವೆ ಲಾಲಾ ಲಜಪತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಲಾಲ್ ಬಾಲ್ ಪಾಲ್ ಅಂತ ಹೇಳ್ತಾರೆ ಅರವಿಂದ ಘೋಷ್ ಮೊದಲಾದವರು ಕಾಂಗ್ರೆಸ್ಸಿನ ಉಗ್ರಗಾಮಿ ನಾಯಕರು ಎಂದು ಗುರುತಿಸಲ್ಪಡ್ತಾರೆ
ಇವರು ಭಾರತದಲ್ಲಿ ಜನರ ನಂಬಿಕೆಗಳನ್ನು ಮತೀಯ ಅಸ್ಮಿತೆಗಳನ್ನು ಬೆಳೆಸಿಕೊಂಡು ವಸಾಹತುಶಾಹಿ ಶೋಷಣೆಯ ವಿರುದ್ಧ ಪ್ರತಿರೋಧಗಳ ರಾಜಕೀಯವನ್ನು ಪ್ರಾರಂಭಿಸುತ್ತಾರೆ ಸೋ ನೇರವಾಗಿ ಬ್ರಿಟಿಷರನ್ನು ವಿರೋಧಿಸುವ ಈ ರಾಜಕಾರಣ ಒಂದು ಹಂತದಲ್ಲಿ ಬ್ರಿಟಿಷರಿಗೆ ನಿಜವಾಗಿ ನೇರ ಸವಾಲಾಗ್ತದೆ ಅದರ ಜೊತೆಯಲ್ಲಿ ಭಾರತೀಯ ಆಂತರಿಕ ಜಾತಿ ವರ್ಣ ಲಿಂಗ ಶೋಷಣೆಗಳ ವಾಗ್ಮಯವನ್ನು ಕೂಡ ಮರೆಗೆ ಸರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸೋ ಸೈದ್ಧಾಂತಿಕತೆಗಳ ಸಮಾನತೆ ಸ್ವಾತಂತ್ರ್ಯ ಆಧಾರಿತದ ರಾಜಕೀಯ ಸ್ವಲ್ಪ ಹಿನ್ನೆಲೆಗೆ ಸರಿದು ನೇರ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಸ್ವರಾಜ್ಯ ಸ್ಥಾಪನೆಯಾಗಬೇಕು ಎನ್ನುವಂಥ ಉದ್ದೇಶಗಳನ್ನು ಈಡೇರಿಸುವತ್ತ ರಾಜಕೀಯ ಚಲಿಸುತ್ತದೆ ಈ ಬೆಳವಣಿಗೆಗಳನ್ನು ನೀವು ಕಾಂಗ್ರೆಸ್ ರಾಜಕೀಯದ ಆರಂಭದಲ್ಲಿ ಗುರುತಿಸಬೇಕು ಬಾಲಗಂಗಾಧರ್ ತಿಲಕ್ರವರ ಜೀವಿತಾವಧಿ ಜುಲೈ 23 1856 ರಿಂದ ಆಗಸ್ಟ್ 1 1920 ಇವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯವರು ಚಿತ್ಪವನ್ ಬ್ರಾಹ್ಮಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಇವರು ಜನಿಸ್ತಾರೆ ತಂದೆ ಗಂಗಾಧರ್ ಪಂತ್ ಅಂತ ಹೇಳಿ ಸಂಸ್ಕೃತ ಪಂಡಿತರು ತಾಯಿ ಪಾರ್ವತಿಬಾಯಿ ಇವರ ಪತ್ನಿಯ ಹೆಸರು ಸತ್ಯಭಾಮ ಬಾಯಿ ಅಂತ ಹೇಳಿ ಇವರಿಗೆ ಮೂವರು ಮಕ್ಕಳು ಅದರಲ್ಲಿ ಒಬ್ಬ ನಾನು ಆರಂಭದಲ್ಲಿ ಹೇಳಿದ ಶ್ರೀಧರ್ ಬಲವಂತ್ ತಿಲಕ್ ಬಾಲಗಂಗಾಧರ್ ತಿಲಕ್ರವರ ಆರಂಭಿಕ ಶಿಕ್ಷಣ ಸಂಸ್ಕೃತದಲ್ಲಿ ಪ್ರಾರಂಭ ಆಗ್ತದೆ ಆ ನಂತರ ಉದ್ಯೋಗಕ್ಕೋಸ್ಕರ ಇವರ ತಂದೆ ಪೂನಕ್ಕೆ ಬರ್ತಾರೆ ಸೊ ಪೂನದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇವರು ಪಡೆದು ಪೂನದ ಡೆಕ್ಕನ್ ಕಾಲೇಜಿನಿಂದ ಪದವಿ ಪಡೆಯುತ್ತಾರೆ ಕಾನೂನು ಪದವಿಯನ್ನು ಮುಂಬಯ ಸರ್ಕಾರಿ ಕಾನೂನು ಕಾಲೇಜಿನಿಂದ ಪಡೆಯುತ್ತಾರೆ ಪೂನದಲ್ಲಿ ಇವರು ಇವರ ಗೆಳೆಯರ ಜೊತೆ ಸೇರಿ ಇಂಗ್ಲಿಷ್ ಮೀಡಿಯಂ ಶಾಲೆಯೊಂದನ್ನು ಸ್ಥಾಪಿಸಿ ಅಲ್ಲಿ ಬೋಧಕರಾಗಿ ತಮ್ಮ ಬದುಕಿನ ಪ್ರಾರಂಭವನ್ನು ಮಾಡ್ತಾರೆ ಜೊತೆಯಲ್ಲೇ ಇವರು ಮುದ್ರಣ ಕ್ಷೇತ್ರದ ಉದ್ಯಮಿಯಾಗಿ ಬೆಳೆಯುತ್ತಾರೆ ಪ್ರಿಂಟ್ ಕ್ಯಾಪಿಟಲಿಸಮ್ ಇವರು ಪೂನದಲ್ಲಿ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡಿ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎನ್ನುವಂಥ ಪತ್ರಿಕೆ ಮತ್ತು ಮರಾಠಿ ಭಾಷೆಯಲ್ಲಿ ಕೇಸರಿ ಎನ್ನುವಂಥ ಪತ್ರಿಕೆಗಳನ್ನು ಪ್ರಕಟಿಸ್ತಾರೆ ಜೊತೆಯಲ್ಲೇ ಇವರು ಪುಣದಲ್ಲಿ ಹೆಸರಾಂತ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಂತ ಪ್ರಾರಂಭಿಸಿ ಅದರ ಅಧೀನದಲ್ಲಿ ಕಾಲೇಜು ಒಂದನ್ನು ಪ್ರಾರಂಭಿಸ್ತಾರೆ ಇದೇ ಈಗ ಪುಣದ ಹೆಸರಾಂತ ಫೆರ್ಗ್ಯೂಸನ್ ಕಾಲೇಜ್ ಫೆರ್ಗ್ಯೂಸನ್ ರವರು ಮುಂಬೈಯ ಗವರ್ನರ್ ಆಗಿದ್ದವರು ಅವರ ಹೆಸರಿನಲ್ಲೇ ಈ ಕಾಲೇಜ್ ಈಗ ಇದೆ ಬಾಲಗಂಗಾಧರ್ ತಿಲಕ್ರವರು 1890 ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಕಾಂಗ್ರೆಸ್ನಲ್ಲಿ ಸ್ವರಾಜ್ಯದ ಪರಿಕಲ್ಪನೆಯ ಚಳುವಳಿಗಳನ್ನು ಪ್ರಾರಂಭಿಸ್ತಾರೆ ಸ್ವರಾಜ್ಯದ ಮಾತುಗಳು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಆ ಸಂದರ್ಭದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದು ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತವೆ ತಿಲಕ್ರವರು ತಮ್ಮ ಮರಾಠ ಮತ್ತು ಕೇಸರಿ ಪತ್ರಿಕೆಗಳಲ್ಲಿ ವಸಾಹತುಶಾಹಿ ಶೋಷಣೆಯ ವಿರುದ್ಧ ಜನಜಾಗೃತಿ ಮೂಡಿಸುವಿಕೆಯ ಬರಹಗಳನ್ನು ಲೇಖನಗಳನ್ನು ಬರೀತಾರೆ ಅದರ ಜೊತೆ ಭಾರತದ ಸಂಸ್ಕೃತಿಯ ಕುಳಿತು ಅಧ್ಯಯನ ಮಾಡ್ತಾ ಇವರು ಬರೆದ ಪ್ರಮುಖ ಗ್ರಂಥಗಳು ಒರಿಯಾನ್ ಸ್ಟಡೀಸ್ ಇನ್ ಆ್ಯಂಟಿಕ್ವಿಟಿ ಆಫ್ ವೇದಾಸ್ ವೇದಗಳ ಪುರಾತನತೆಯ ಅಧ್ಯಯನ ಅಂತ ಹೇಳಿ ಆನಂತರ ಆರ್ಕ್ಟಿಕ್ ಹೋಮ್ ಆಫ್ ವೇದಾಸ್ ಅಂತ ಹೇಳಿ ವೇದ ಸಂಸ್ಕೃತಿ ಎಲ್ಲಿಂದ ಬಂತು ಅಂತ ಹೇಳಿ ಜೈಲಿನಲ್ಲಿ ಇರುವಾಗ ಇವರು ಬರೆದ ಅತ್ಯಂತ ಪ್ರಮುಖ ಪುಸ್ತಕ ಗೀತಾ ರಹಸ್ಯ ಅಂತ ಹೇಳಿ ಇವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸದಸ್ಯರಾಗಿ ಕಾಂಗ್ರೆಸ್ನಲ್ಲಿ ಸ್ವರಾಜ್ಯ ಸ್ವದೇಶಿ ವಿದೇಶಿ ಆಚಾರ ವಿಚಾರಗಳ ಬಹಿಷ್ಕಾರ ಮತ್ತು ರಾಷ್ಟ್ರೀಯ ಶಿಕ್ಷಣ ಕಾರ್ಯಕ್ರಮಗಳನ್ನು ಪ್ರಮುಖವಾಗಿ ಪ್ರತಿಪಾದಿಸ್ತಾರೆ ನಾಲ್ಕು ಅಂಶಗಳು ನೆನಪಿಟ್ಟುಕೊಳ್ಬೇಕು ನೀವು ಸ್ವರಾಜ್ಯ ಸ್ವದೇಶಿ ಬಾಯ್ಕಾಟ್ ವಿದೇಶಿ ಆಚಾರ ವಿಚಾರಗಳ ಬಹಿಷ್ಕಾರ ಮತ್ತು ನ್ಯಾಷನಲ್ ಎಜುಕೇಷನ್ 1908 ಇವರನ್ನು ದೇಶದ್ರೋಹ ಆರೋಪದ ಮೇಲೆ ಬ್ರಿಟಿಷರು ಬಂಧಿಸ್ತಾರೆ ಇವರ ಲೇಖನಗಳೇ ದೇಶದ್ರೋಹದ ಆರೋಪಗಳಿಗೆ ಸಾಕ್ಷಿಯನ್ನಾಗಿ ಮಾಡ್ತಾರೆ 6 ವರ್ಷಗಳ ಕಾಲ ಕಠಿಣ ಜೈಲು ಶಿಕ್ಷೆಯನ್ನು ಇವನು ಮ್ಯಾಂಡೆಲೆ ಈಗಿನ ಮ್ಯಾನ್ಮಾರ್ ಅಥವಾ ಬರ್ಮಾ ಇಲ್ಲಿಯ ಜೈಲಿನಲ್ಲಿ ಕಳೀತಾರೆ ಸೊ ಇವರು ತಿಲಕ್ರವರು ವಾಸ್ತವಿಕ ರಾಜಕೀಯದ ಪ್ರತಿಪಾದಕರು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅದರಲ್ಲಿ ಹೆಚ್ಚು ಸೈದ್ಧಾಂತಿಕತೆ ಇಲ್ಲ ಕರ್ತವ್ಯ ಕೇಂದ್ರೀಕೃತ ಪ್ರಜೆಗಳ ಏಕತೆಯನ್ನು ಬಯಸ್ತಾರೆ ಜನರು ಕರ್ತವ್ಯ ಕೇಂದ್ರೀಕೃತವಾಗಿ ಒಂದಾಗಬೇಕು ಅಂತ ಹೇಳಿ ಜನರನ್ನು ಜೊತೆ ಸೇರಿಸಲು ಇವರು ಪ್ರಾರಂಭಿಸಿದ ಗಣೇಶ ಉತ್ಸವಗಳು
ಇವತ್ತಿಗೂ ಕೂಡ ಭಾರತದಲ್ಲಿ ಜನಪ್ರಿಯವಾಗಿ ಬೆಳೆಯುತ್ತಿವೆ ಮತ್ತು ಹರಡುತ್ತಿವೆ ಮತ್ತು ಪ್ರತಿ ವರ್ಷ ನಾವು ಇದನ್ನು ಸಾರ್ವಜನಿಕ ಗಣೇಶೋತ್ಸವಗಳನ್ನಾಗಿ ಆಚರಿಸುವುದನ್ನು ಕಾಣ್ತೇವೆ. ಬ್ರಿಟಿಷರು ಇವರನ್ನು ಬಂಧಿಸಿದಾಗ ಇವರ ಪರವಾಗಿ ವಕೀಲ ಮಹಮ್ಮದ್ ಅಲಿ ಜಿನ್ನರ್ ಅವರು ವಾದಿಸ್ತಾರೆ, ನೆನಪಿಟ್ಟುಕೊಳ್ಳಿ. ಸೊ ಮಹಮ್ಮದ್ ಅಲಿ ಜಿನ್ನರ್ ಅವರು ಬಾಲಗಂಗಾಧರ್ ತಿಲಕ್ ಪರವಾಗಿ ಕೇಸ್ ವಾದಿಸ್ತಾರೆ. ಇದು 1908 ಸಮಯದ ಅವಧಿ ಇದು. ಆನಂತರ ತಿಲಕ್ರವರು ಅಲ್ಪಕಾಲದ ಅನಾರೋಗ್ಯದಿಂದ 1920 ನಿಧನರಾಗ್ತಾರೆ. ಪ್ರೈಮರಿ ಶಾಲೆಗಳಲ್ಲಿ ನಾವು ತಿಲಕ್ರವರನ್ನು ಓದಿದಾಗ ಕೇಳಿದ್ದೇವೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿ. ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಅಂತ ಹೇಳಿ. ಹೌದು, ಸ್ವರಾಜ್ಯದ ಜೊತೆ ಅಂಬೇಡ್ಕರ್ ಅವರು ಹೇಳಿದ ಮಾತು ಅಸ್ಪೃಶ್ಯತೆಯ ನಾಶವೂ ಕೂಡ ನಮ್ಮ ಜನ್ಮಸಿದ್ಧ ಹಕ್ಕು ಆಗಬೇಕು ಅಂತ ಹೇಳುವಂಥದ್ದು. ತಿಲಕ್ರವರ ಮಗ ಆ ದಿಶೆಯಲ್ಲಿ ಮುಂದುವರೆದದ್ದು ನಮಗೆ ಒಂದು ಉತ್ತಮ ಬೆಳವಣಿಗೆಯಾಗಿ ರಾಷ್ಟ್ರೀಯ ಚಳುವಳಿಯಲ್ಲಿ ನಾವು ಗುರುತಿಸಬೇಕಾಗ್ತದೆ. ಸೊ ಇಷ್ಟು ನಿಮಗೆ ಉಗ್ರಗಾಮಿ ರಾಜಕೀಯ ಅಥವಾ ತೀವ್ರಗಾಮಿ ರಾಜಕೀಯ ಬೆಳೆದ ಹಿನ್ನೆಲೆ, ರಾಷ್ಟ್ರೀಯತೆಯ ಚಳುವಳಿಯಲ್ಲಿ ಅದರ ಪಾತ್ರ, ಆ ಬ್ಯಾಕ್ಗ್ರೌಂಡಲ್ಲಿ ಆ ಹಿನ್ನೆಲೆಯಲ್ಲಿ ಬಾಲ್ ಗಂಗಾಧರ್ ತಿಲಕ್ ರವರ ಬದುಕು ಸಂಕ್ಷಿಪ್ತವಾಗಿ ವಿವರಿಸುವ ಪ್ರಯತ್ನ. ಮುಂದಿನ ವಿಡಿಯೋದಲ್ಲಿ ಬಾಲ್ ಗಂಗಾಧರ್ ರವರ ರಾಷ್ಟ್ರೀಯತೆಯ ವಿಚಾರಧಾರೆಗಳ ಚರ್ಚೆ. ಧನ್ಯವಾದಗಳು.